ಇದ್ದಾರೆ ಒಬ್ಬರಿಗೊಬ್ಬರಿಗೂ ಸಹಕಾರದಿಂದ ಆದಷ್ಟು ಶೀಘ್ರವಾಗಿ ನಾವು ಯಾವ ವ್ಯಕ್ತಿ ಈ ಕೆಲಸ ಮಾಡಿದ್ದಾನೆ ಅದನ್ನ ಭೇದಿಸ್ತೇವೆ ಮತ್ತು ಆದಷ್ಟು ಶೀಘ್ರವಾಗಿ ಅವರನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಒಂದು ಬೆಂಗಳೂರಿನ ಜನತೆಗೆ ನಾನು ವಿನಂತಿ ಮಾಡಿಕೊಳ್ತಕ್ಕದ್ದೇನೆಂದ್ರೆ ಯಾರೂ ಆತಂಕ ಪಡ್ತಕ್ಕಂಥದ್ದು ಅಗತ್ಯ ಇಲ್ಲ ಇದಕ್ಕೆ ಈ ಈ ಇನ್ಸಿಡೆಂಟಿಗೆ ಸಂಬಂಧಪಟ್ಟಾಗೆ ನಾವು ಆದಷ್ಟು ಶೀಘ್ರವಾಗಿ ಕ್ರಮ ತಗೊಳ್ತೀವಿ ಮತ್ತು ಇಡೀ ಬೆಂಗಳೂರನ್ನು ಒಂದು ಸೇಫ್ ಸಿಟಿಯಾಗಿ ಏನು ಮಾಡೋದಕ್ಕೆ ನಾವು ಮೊದಲಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ ಆ ದೃಷ್ಟಿಯಲ್ಲಿ ಕೂಡ ಎಲ್ಲ ಇಡೀ ಬೆಂಗಳೂರು ಸಿಟಿಯನ್ನು ಸೆನ್ಸಿಟೈಸ್ ಮಾಡಿ ನಮ್ಮ ಎಲ್ಲ ಡಿ ಸಿ ಪಿಗಳು ಅವರವರ ಏರಿಯಾದಲ್ಲಿ ಹೆಚ್ಚು ಪೆಟ್ರೋಲಿಂಗ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಇರ್ಬೋದು ಅದನ್ನೆಲ್ಲವನ್ನು ಕೂಡ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ದಿವಸ ಅವರೂ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಆದಷ್ಟು ಶೀಘ್ರವಾಗಿ ನಾವು ಕ್ಯಾಪ್ಚರ್ ಮಾಡ್ತೇವೆ ಅದೆಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನಾವು ಏನೆಲ್ಲ ಮಾಡ್ಕೋಬೇಕು ಅವನ ಫೇಸ್ ಅನ್ನ ರಿಸ್ಟ್ರಕ್ಚರ್ ಮಾಡೋದಿರ್ಬೋದು ಅಥವಾ ಅವರ ಅವರದ್ದು ಎಲ್ಲ ಚಲನವಲನಗಳನ್ನೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಅದನ್ನೆಲ್ಲ ಉಪಯೋಗ ಮಾಡಿ ಟೆಕ್ನಾಲಜಿಯಲ್ಲಿ ಉಪಯೋಗ ಮಾಡಿ ಮಾಡಿ ಅದನ್ನ ಕಂಡಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಯಾವುದೇ ಡೀಟೇಲ್ಸ್ ನಾನು ತಮ್ಗೆ ಹೇಳೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇರುವಾಗ ನಾನು ಕೆಲವು ಡೀಟೇಲ್ಸ್ ಅನ್ನು ನಿಮಗೆ ಹಂಚ್ಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ ಅದು ಆ ಕಾರಣಕ್ಕೆ ಹೇಳಕ್ ಬರೋದಿಲ್ಲ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅದನ್ನ ಈಗಲೇ ಈಗಲೇ ನಾನು ಯಾವುದನ್ನು ಸ್ಪೆಕ್ಯುಲೇಟ್ ಮಾಡಕ್ ಹೋಗೋದಿಲ್ಲ ಅಲ್ಲಿ ನಲ್ಲಿ ಆ ವ್ಯಕ್ತಿ ಕಂಡಿದ್ದಾನೆ ಅನ್ನೋದೊಂದು ಬಿಟ್ಟರೆ ಅವರು ಸಂಘಟನೆ ಮಾಡಿದ್ಯಾ ಅಥವಾ ಇಂಡಿವಿಜುವಲ್ ಆಗಿ ಮಾಡಿದ್ದಾನಾ ಇವೆಲ್ಲ ಡೀಟೇಲ್ಸ್ ಅನ್ನ ನಾವೇನು ಕೂಡ ಈಗಲೇ ಹೇಳಕ್ ಹೋಗೋದಿಲ್ಲ ಅಲ್ಲ ಅದು ಟೆಕ್ನಿಕಲಿ ಆ ವಸ್ತುಗಳನ್ನೇನು ಉಪಯೋಗ ಮಾಡಿದ್ದಾರೆ ಇದು ಏನೋ ಬ್ಯಾಟ್ರಿ ಇರ್ಬೋದು ಅಥವಾ ಟೈಮರ್ ಇರ್ಬೋದು ಇಂಥದ್ದನ್ನೆಲ್ಲ ನಾವು ನಾವು ಕಂಪೇರ್ ಮಾಡಬಹುದು ಅಷ್ಟೇ ವಿನಃ ಬಟ್ ಅಲ್ಲಿಗೂ ಇಲ್ಲಿಗೂ ಸಿಮಿಲಾರಿಟಿ ಇದೆ ಅವರೇ ಮಾಡಿದ್ದಾರೆ ಇವರೇ ಮಾಡಿದ್ದಾರೆ ಅಂತ ಯಾವುದನ್ನು ಕೂಡ ಹೇಳೋದಕ್ಕಾಗೋದಿಲ್ಲ ಈಗಾಗಲೇ ನಾನು ಹೇಳಿದ್ನಲ್ಲ ಮೊನ್ನೆ ಬೆಳಿಗ್ಗೆನು ಹೇಳಿದ್ದೇನೆ ರಿಪೋರ್ಟು ಸಂಪೂರ್ಣವಾದಂಥ ಮಾಹಿತಿ ರಿಪೋರ್ಟ್ ಬರೋದಿದೆ ಬಂದ ತಕ್ಷಣ ಅದರಲ್ಲಿ ಪಾಸಿಟಿವ್ ಆಗಿ ಬಂದಿದೆ ಅಂತ ಹೇಳಿದರೆ ಇಮಿಡಿಯೆಟ್ ಆಗಿ ವಿತ್ ಇನ್ ನೋ ಟೈಮ್ ವಿ ವಿಲ್ ಟೇಕ್ ಆಕ್ಷನ್ ಈಗ ಬರಲಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ ಇಟ್ ಈಸ್ ಟೆಕ್ನಿಕಲ್ ಡೀಟೇಲ್ಸ್ ಅದನ್ನು ಕಾಯ್ತಾ ಇದ್ದೀವಿ ಬಂದ ತಕ್ಷಣ ಇಫ್ ಇಟ್ ಇಸ್ ಪಾಸಿಟಿವ್ ಯಾವುದೇ ಮುಲಾಜಿ ಇಲ್ಲದೆ ನಾನು ಸದನದಲ್ಲೂ ಹೇಳಿದ್ದೇನೆ ಈಗಲೂ ತಮ್ಮಂದೆ ಹೇಳ್ತೇನೆ ಯಾವುದೇ ಮುಲಾಜಿ ಯಾವುದೇ ಒತ್ತಾಯಕ್ಕೆ ಮಣಿದೆ ನಾವು ಕ್ರಮ ಮಾಡ್ತೀವಿ ಕ್ಲಾರಿಫಿಕೇಶನ್ ಪ್ರಶ್ನೆ ಬರಲ್ಲ ನೋ 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 ಯಾರು ಎರಡನೇ ನೋಡಿ ಎರಡನೇ ರಿಪೋರ್ಟ್ ಮೂರನೇ ರಿಪೋರ್ಟ್ ಕೊಡಿ ಅಂತ ನಾವ್ಯಾರು ಹೇಳಕ್ ಹೋಗೋದು ಒಂದು ಸಾರಿ ರಿಪೋರ್ಟ್ ಬಂದ ಮೇಲೆ ಅಲ್ಲಿಗೆ ಮುಗಿಯಿತು ಅದ್ರ ಪ್ರಕಾರ ನಾವು ಆಕ್ಟ್ ಮಾಡ್ತೇವೆ ಯಾರು ಅದ್ರ ಅಗತ್ಯನೇ ಇಲ್ಲ ರೀ ಅದರ ಅಗತ್ಯನೇ ಇಲ್ಲ ಅವ್ರು ಏನ್ ಬೇಕಾದ್ರೂ ಆರೋಪ ಮಾಡ್ಕೊಳ್ಳಿ ಅವರು ಆರೋಪ ಮಾಡಕ್ಕಿದ್ದಾರೆ ನಾವು ಉತ್ತರ ಕೊಡಕಿದೀವಿ ಅವರು ಆರೋಪ ಮಾಡಿಕೊಳ್ಳಿ ನಾವು ರಿಪೋರ್ಟ್ ಸಂಪೂರ್ಣವಾಗಿ ನಮ್ಮ ಕೈ ಸೇರಿದ ತಕ್ಷಣ ನಾವು ಆಕ್ಟ್ ಮಾಡ್ತೀವಿ ನೋಡಿ ಒಂದು ಅದಕ್ಕೆ ಆದಂತ ಒಂದು ಮೆಥಡಾಲಜಿನೇ ಇದೆ ಅದನ್ನ ಫಾಲೋ ಮಾಡಬೇಕಲ್ವಾ ಸುಮ್ಮನೆ ಅವ್ರು ಹೇಳಿಬಿಟ್ರು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಂದ್ಬಿಟ್ಟಿದೆ ಅದು ಮಾಡ್ತಾ ಇಲ್ಲ ಮುಚ್ಚಿಟ್ಬಿಟ್ಟಿದ್ದಾರೆ ಅಂದ್ರೆ ನಾವು ಆಕ್ಟ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅದು ನೋಡ್ರಿ ಅದೆಲ್ಲ ಇದೆ ಅಂತ ಬಂದಿದೆ ಅಂತ ನಿಮ್ಗೆ ಯಾರು ಹೇಳಿದ್ರು ಮೂಲಗಳಿಗೆ ಕೇಳಿ ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ ನಮಗೆ ಸಂಪೂರ್ಣವಾಗಿ ಮಾಹಿತಿ ನಮ್ಮ ಕೈಲಿ ಸೇರಿದ ತಕ್ಷಣ ಪೊಲೀಸ್ ಆಕ್ಟ್ ಮಾಡ್ತಾರೆ ಯಾವ ಮುಚ್ಚಿಡೋ ಪ್ರಶ್ನೆ ಇಲ್ಲ ಒಂದು ಕ್ಲಾರಿಫೈ ಮಾಡ್ತೀನಿ ಮುಚ್ಚಿಡುವ ಪ್ರಶ್ನೆ ಇಲ್ಲ ಅದನ್ನ ನಾವು ಸಾರ್ವಜನಿಕ ಇದಕ್ಕೆ ಆನಂತರ ಬಂದು ಎಲ್ಲ ತೀರ್ಮಾನ ಆದಾಗ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದ್ನಲ್ರಿ ಸಂಪೂರ್ಣವಾಗಿ ಬರಬೇಕು ಅಂತ ಹೇಳಿಲ್ವಾ ಅದಾದ್ರೆ ಅರ್ಥ ಮಾಡ್ಕೋಬೇಕು ನೀವೂ ಅರ್ಥ ನೋಡಪ್ಪ ನೀವು ಅರ್ಥ ಮಾಡ್ಕೋಬೇಕು ಅಷ್ಟೇ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ